ಉದ್ಘಾಟನೆಗೆ ಕಾಂಗ್ರೆಸ್ ಇಂಡೈರೆಕ್ಟ್ ಆಗಿ ಬೈಕಾಟ್ ಮಾಡಿದೆ. ಸೋನಿಯಾ ಗಾಂಧಿ ಇರ್ಬೋದು, ಖರ್ಗೆ ಅವ್ರನ್ನ ಹೋಗುದಿಲ್ಲ. ಬಿಜೆಪಿ ಮತ್ತು ಆರ್ ಎಸ್ ಅವರು ಶ್ರೀರಾಮನನ್ನ ಲೋಕಸಭೆ ಚುನಾವಣೆಗೆ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ ಮತ್ತು ಪೂರ್ಣಗೊಳ್ಳದ ಕಾಮಗಾರಿ ಇದೆ, ಹಾಗೆ ನಾವು ಹೋಗುದಿಲ್ಲ ಅಂತ. ಅದಕ್ಕೆ ತಮ್ಮ ಅನಿಸಿಕೆ ಏನು? ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂದ್ರೆ, ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ. ನಾನು ಶ್ರೀರಾಮ ಭಕ್ತ. ನಾವು ಶ್ರೀರಾಮನನ್ನ ಆರಾಧಿಸ್ತೀವಿ, ಅಲ್ಲ ಯೇಸುವನ್ನ ಗೌರವಿಸ್ತೀವಿ. ಆದ್ರೆ ಈ ಬೇಜಿಯಪ್ಪನವ್ರ ತರ ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿರ ಮತ್ತೆ ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಚುನಾವಣೆ ಅಜೆಂಡಾ ಮೇಲೆ ಇವತ್ತು ನಮ್ಮ ಯಾತ್ರೆ ಇದೆ, 6,000 ಕಿಲೋಮೀಟರ್ ನಮ್ಗಂತೂ ನಾವು ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣ್ತಕ್ಕಂಥ ಪಕ್ಷ ನಾವು. ಮತ್ತೆ ಇನ್ನು ಕೆಲವರು ಇದ್ದಾರೆ, ಫಾರ್ ಎಕ್ಸಾಂಪಲ್ ಮೈಸೂರಿನ ಎಂ ಪಿ ಇದ್ದಾರೆ ಪ್ರತಾಪ್ ಸಿಂಹ, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಬಾಯಿಗೆ ಬಂದ ಮಾತಾಡ್ತೀನಿ. ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡು ಇರಬೇಕು, ನಿಮ್ಮ ಬಾಯಿತ್ಯವನ್ನ ಕಡಿಮೆ ಮಾಡ್ಕೋಬೇಕು. ಲೋಕಸಭೆಗೆ ಪಾಸ್ ಕೊಟ್ಟಲ್ಲ ದೇಶದ್ರೋಹಿ, ಆನ್ಸರ್ ಮಾಡಿ ಸ್ವಲ್ಪ. ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿರಲ್ಲ, ಮಾನ ಮರ್ಯಾದೆ ಇಲ್ಲ ಪ್ರತಾಪ್ ಸಿಂಹ. ಅದಕ್ಕೆ ಆನ್ಸರ್ ಮಾಡಿ, ನಾವ್ಯಾರಾದ್ರೂ ಕಾಂಗ್ರೆಸ್ ಎಂ ಎಲ್ ಎ ಎಂಪಿಗಳು ಏನಾದ್ರೂ ಪಾಸ್ ಕೊಟ್ಟಿದ್ರೆ ಇವತ್ತು ಏನ್ ಪಟ್ಟ ಕೊಡ್ತೀವಿ? ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಮಾತಾಡ್ತೀವಿ, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ. ಈ ಮುಟ್ಟಾಳರಿಗೆ ಏನಾದ್ರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ ಇದ್ದಾಗ, ನಮ್ಮ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿ ಸೇರಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದ್ರೆ 75% ರೂರಲ್ ಗೆ 50% ಕೊಟ್ಟು ಅಕ್ಕಿ ಕೊಡೋ ಯೋಜನೆನ, ಅಂದ್ರೆ 2/3 ಪಾಪ್ಯುಲೇಷನ್ ಕವರ್ ಆಗ್ತಿದೆ ಅಕ್ಕಿ ಕೊಡ್ತಿರೋದ್ ನಾವು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗೆಲ್ಲ ಮಾತಾಡಿದ್ರೆ, ಈ 25 ಜನ ಏನು ಎಂಪಿ ಮಾನ ಮರ್ಯಾದೆ, ಇವತ್ತು ನಾವು 4 ಲಕ್ಷ ಕೋಟಿ ರೆವಿನ್ಯೂ ಕೊಟ್ರೆ ಅದ್ರಲ್ಲಿ ನಮಗೆ ಸರಿಸುಮಾರು 50,000 ಕೋಟಿ ಕೊಡಕ್ಕೂ ಒದ್ದಾಡ್ತಿದ್ದಾರೆ. ಇದ್ರ ಬಗ್ಗೆ ಇವರು ಬಿಜೆಪಿ ಸಂಸದರು ಯಾವತ್ತಾದ್ರು ಬಾಯಿ ಬಿಚ್ಚಿದ್ದಾರೆ? ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದ್ರು ಅದಕ್ಕೆ ಬಾಯಿ ಬಿಚ್ಚಲಿಲ್ಲ. ಇವಾಗ ಚುನಾವಣೆ ಬಂದ್ರೆ ಬಾಯಿ ಒಡ್ಕೊಂತಾ ಇದಾರೆ. ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರ್ಬೇಕು, ಮಾತಾಡೋದು ನಿಮಗೆ ಅಲ್ಲ, ನೀವು 1 ಕಲ್ಲಾಕಿದ್ರೆ ನಮಗೂ 4 ಕಲ್ಲಾಕ ಬರುತ್ತೆ. ರಿಕ್ವೆಸ್ಟ್ ವಾರ್ನು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಅಖಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ. ಈ ಸಲ ನೀವು ಸೋಲ್ತೀರ ಬಿಡಿ. ಸರ್, ನಮ್ಮ ಯತೀಂದ್ರಣ್ಣ ನಿಲ್ತಾರೆ ಅನ್ನೋ ಭರವಸೆ ಇದೆ. ಅವ್ರು ನಿಲ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಯತೀಂದ್ರ ಅವ್ರು ನಿಲ್ಬೇಕು, ಅವ್ರು 100% ಗೆಲ್ತಾರೆ. ಅವರೇ ಸೂಟಬಲ್ ಕ್ಯಾಂಡಿಡೇಟ್ ಮೈಸೂರು ನನ್ಗಿರೋ ಇದ್ರ ಪ್ರಕಾರ. ಅವ್ರ ನಿಂತ್ರೆ ಗೆಲ್ತಾರೆ ಸರ್. ನಾವೆಲ್ಲ ಹೋಗಿ ರಾತ್ರಿ ಆಗ್ಲೂ ಇದ್ದು ನಮ್ಮ ಯತೀಂದ್ರಣ್ಣನ ಗೆಲ್ಸ್ಕೊಂಡ್ರೆ ಸರ್. ದೆಹಲಿಯಲ್ಲಿ ಟ್ಯಾಬ್ ರಾಜ್ಯದ ಟ್ಯಾಬ್ಲನ್ನ ರಿಜೆಕ್ಟ್ ಮಾಡಿದ್ದಾರೆ ಸರ್. ಗಣರಾಜ್ಯೋತ್ಸವಕ್ಕೆ ರಾಜ್ಯದ ಟ್ಯಾಬ್ಲವನ್ನ ರಿಜೆಕ್ಟ್ ಮಾಡಿದ್ರು, ಇದಕ್ಕೆ ಏನು? ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಮೇಲೆ ಎಷ್ಟು ಕೋಪ ಇದೆ? ಎಲ್ಲೆಲ್ಲಿ ಬಿಜೆಪಿ ಅಧಿಕಾರಿ ಇದೆಯೋ ಅದಕ್ಕೆ ಸ್ಮೂತ್ ಕಾರಣ. ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರ ಇದೆಯೋ, ಇವ್ರು ಬಿಜೆಪಿ ಅವರು ಗ್ಯಾರಂಟಿಗಳನ್ನ ಟೀಚ್ತಿದ್ರಲ್ಲ, ಈಗ ಯಾಕಂತ ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ದಾರೆ? ಭಯ ಬಂದಿದೆ ಅವರಿಗೆ. ಸರ್, ಕೇಂದ್ರ ಸರ್ಕಾರದಲ್ಲಿ ನಾವು ಕೂತ್ಕೊಳ್ತೀವಿ, 20ಕ್ಕೂ ಹೆಚ್ಚು ಗೆಲ್ತೀವಿ. ಚಿಕ್ಕಬಳ್ಳಾಪುರ ಕೋಲಾರದಲ್ಲೂ 100% ಕಾಂಗ್ರೆಸ್ ಗೆಲ್ಲುತ್ತೆ. ಸರ್, ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಇದರಿಂದ ಬಿಜೆಪಿ ನಮಗೆ ಇಡೀ ಪ್ಲಸ್ ಆಗ್ತದೆ ಅನ್ನೋ ಲೆಕ್ಕದಲ್ಲಿ ತಾವು ಲೋಕಸಭೆಗೆ ಯಾವ ರೀತಿ ಬರ್ತಾರೆ? ಸರ್ ನೋಡಿ, ಶ್ರೀರಾಮಚಂದ್ರ ಏನ್ ಬಿಜೆಪಿ ಅವ್ರ ಅಪ್ಪನ ಮನೆ ಆಸ್ತಿನ ರೀ? ನಾವು ಹಿಂದೂಗಳೇ ರೀ, ನಮಗೂ ಶ್ರೀರಾಮಚಂದ್ರ ದೇವರೇ. ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದೀವಿ, ಜೆಡಿಎಸ್ ಅಲ್ಲೂ ಇದೀವಿ. ನಮಗ್ ಶ್ರೀರಾಮಚಂದ್ರ ಅಂದ್ರೆ ನಮಗೂ ಆರಾಧ್ಯ ದೈವ. ನಾನು ರಾಮನ್ನ ಆರಾಧಿಸ್ತೀನಿ, ಪೂಜಿಸ್ತೀನಿ, ಅಲ್ಲಾನು ಗೌರವಿಸ್ತೀನಿ, ಯೇಸು ಅವ್ರನ್ನ ಗೌರವಿಸ್ತೀನಿ. ಅದೇನೋ ಶ್ರೀರಾಮಚಂದ್ರ ಇವ್ರೊಬ್ಬರಿಗೆ ಸೀಮಿತ ಅನ್ನೋ ತರ ಮಾತಾಡ್ತಾರಲ್ಲ ಬಿಜೆಪಿ. ನಾವು ಶ್ರೀರಾಮಚಂದ್ರ ಭಕ್ತರು. ನಾನು ಹೇಳ್ತೀನಿ, ಇದನ್ನ ಬಿಜೆಪಿ ಅವ್ರು ಅದೆಲ್ಲ ನಡೆಯಲ್ಲ ಆಟ. ಅವ್ರು ಯಾ ನಡಿಬೇಕಾಗಿತ್ತಲ್ಲ ಆಟ, ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ? ಬಿಜೆಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ. ನಾನು ಬಿಜೆಪಿ ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮ್ ಕೋಪ ಬಂದವ. ನಾವಂತೂ ಸುಮ್ಮನೆ ಇಲ್ಲ. ಸರ್, ಬಿಜೆಪಿ ಅವರು ಯಾಕೆ ಶ್ರೀರಾಮನ ಈ ಚುನಾವಣೆಯಲ್ಲಿ ಬ್ರ್ಯಾಂಡ್ ಮಾಡ್ಕೊಳ್ತಾ ಇದಾರೆ? ಸರ್, ಅವ್ರಿಂಗ್ ಸರ್ ಬ್ರ್ಯಾಂಡ್ ಮಾಡ್ಕೊಳ್ತಾರೆ. ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೇವ ಸರ್. ಏನು ಬಿಜೆಪಿ ಆರಾಧ್ಯ ದೇವ? ನಾನು ಶ್ರೀರಾಮಚಂದ್ರ ಭಕ್ತ, ನಾನು ಜೈ ಶ್ರೀರಾಮ ಅಂತೀನಿ. ನಾನು ರಾಮನ ಭಕ್ತ, ಕಾಂಗ್ರೆಸ್ ಅಲ್ಲೂ ಶ್ರೀರಾಮನ ಭಕ್ತರು ಇದೀವಿ, ಜೆಡಿಎಸ್ ಅಲ್ಲೂ ಇದಾರೆ, ಎಲ್ಲಾ ಪಾರ್ಟಿಯಲ್ಲಿ ಇದಾರೆ. ಏನ್ ಇವ್ರು ಮನೆ ಆಸ್ತಿ ತರ ಆಡ್ತಾರೆ? ಇವ್ರು ಏನ್ ಮಾಡ್ತಿದ್ದಾರೆ? ವೋಟ್ ಪೋಲರೈಸ್ ಮಾಡಕ್ ಹೋಗ್ತಿದ್ದಾರೆ. ಮನೆ ಮನೆಗೆ ಹೋಗಿ ಪಾಂಪ್ಲೇಟ್ ಕೊಡ್ತಿದ್ರಿ. ನೀವೇನ್ ಪಾಂಪ್ಲೇಟ್ ಕೊಟ್ಟಿದ ತಕ್ಷಣ ನೆನಪ್ರಿ, ರಾಮನ ಬಗ್ಗೆ ನಮಗೆ ಭಕ್ತಿ ಬರೋದು. ನಮಗೆ ಮೊದಲಿಂದ ಹುಟ್ಟದಾಗಿಂದ ನಮಗೆ ರಾಮನ ಭಕ್ತಿ ಇದೆ, ಹನುಮಂತನ ನಾವು ಪೂಜಿಸ್ತೀವಿ. ಬಿಜೆಪಿ ಅವರೆಲ್ಲ ಅದೇನೋ ಡೇ ಡ್ರೀಮ್ಸ್ ಕನಸುಗಳು ಕಾಣ್ತಾ ಇದೆ. ಇಲ್ಲಿ ಅವ್ರಿಗೆ 5-6 ಸೀಟ್ ಬಂದ್ರೆ ಹೆಚ್ಚೆಚ್ಚು ಬಿಜೆಪಿ ಅವರಿಗೆ. ನಾವು 20 ಸೀಟ್ ಗೆಲ್ತೀವಿ, ನಾವು 20ರಿಂದ 22 ಅನ್ಕೊಳ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮಲ್ಲಿ ಯಾರು ಅಭ್ಯರ್ಥಿ ಆಗಿದ್ದಾರೆ? ಸರ್, ಈಗ ಅಖಾಡದಲ್ಲಿ ಮೋದಿ ಸಾಹೇಬ್ ಇದ್ದಾರೆ,
ಸಾಕ್ಷ ರಾಮೇಗೌಡ ಇದ್ದಾರೆ, ರವಿ ಅನ್ನೋರು ಹೆಸರು ಕೇಳಿ, ಮತ್ತೆ ನಮ್ಮ ಬಾಲಾಜಿ ಅನ್ನೋರು ಹೆಸರು ಕೇಳಿ. ಬಟ್ ನಮ್ದು ಪಕ್ಷ ನಿಷ್ಠೆ, ಪಕ್ಷ ಯಾರಿಗೆ ಕೊಟ್ರೆ ಅವ್ರಿಗೆ ಗುಡಿ, ಪಕ್ಷ ಯಾರು ಕೊಟ್ರೆ ಇಲ್ಲ ಪ್ರದೀಪ್ ವಿಶ್ವ ಚಿಕ್ಕಬಳ್ಳಾಪುರದಲ್ಲಿ ನೀನೇ ನಿಂತ್ಕೊಂಡ್ರು ನಾನು ನಿಂತ್ಕೊಂತೀನಿ, ನಮ್ದು ಪಕ್ಷ ನಿಷ್ಠೆ ಅಷ್ಟೇ. ನಮ್ದು ಯಾರು ನಿಲ್ಸಿರ್ಲಿಲ್ಲ ಪ್ರದೀಪ್, ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಂತೀನಿ. ಪಕ್ಷ ಏನ್ ಹೇಳಿದ್ರೆ KPCC ಆಫೀಸಲ್ಲಿ ಬಂದು ಕಸ ಗುಡಿಸೋದ್ರು ಗುಡಿಸ್ತೀನಿ, ನಾಳೆ ರಾಜೀನಾಮೆ ಕೊಡು ಅಂದ್ರೂ ಕೊಡ್ತೀನಿ. ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದವರು, ನಮ್ದೇನಿದ್ರು ಪಕ್ಷ ನಿಷ್ಠೆ ಅಷ್ಟೇ. ಸರ್, ಪಕ್ಷ ಏನ್ ಹೇಳಿದ್ರೆ ಅದ್ ಕೇಳಿ. ಬಿಜೆಪಿ ಇಂದ ಡಾಕ್ಟರ್ ಕೆ ಸುಧಾಕರ್ ಬಂದ್ರೆ ಕಾಂಗ್ರೆಸ್ ಇಂದ ನೀವ್ ಯಾಕೆ ಬರಬಾರ್ದು? ಅವ್ರೇನಾದ್ರು ಬಂದ್ರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನೇ ಕಳಿಸಿ ಅಂತ. ನಾನು ಕಳಿಸ್ತೀನಿ, ಯಾಕಂದ್ರೆ ನನಗೂ ಬಹಳ ಕ್ಯೂರಿಯಾಸಿಟಿ ಇದೆ. 8-9 ತಿಂಗಳು ಅವ್ರಿಗೂ ನನಗೆ ತುಂಬಾ ಗ್ಯಾಪ್ ಬಂತು, ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಲ್ತೀನಿ. ಪಾರ್ಟಿ ಏನಾದ್ರು ಕೊಟ್ರೆ ನಾನು ನಿಲ್ತೀನಿ, ನಿಂತ ಮೇಲೆ ನಾನು ಗೆಲ್ತೀನಿ. ಪಾರ್ಟಿಗೆ ಬಿಟ್ಟಿದ್ದಲ್ಲ, ನೀವೆಲ್ಲ ಕೇಳಿದ್ದಿ ಕೇಕಲ್ಲ, ನನಗೆ ಕೊಡ್ಲಿ ಬಿಡಿ, ನಾನೇ ನಿಲ್ತೀನಿ, ಅದ್ರಲ್ಲಿ ತಪ್ಪೇನಿದೆ. 100%.